ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಸಂಸ್ಥೆಯು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನೆಟ್ಟೆ ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಹಾಗೂ ಮಂಗಳೂರು ರೋಟರಿ ಡೌನ್ ಟೌನ್ ಸಂಘದೊಂದಿಗೆ ಡಿಸೆಂಬರ್ 19 22 ತನಕ ಸ್ಟಾರ್ಟ್ಅಪ್ ಮೈಂಡ್ಸೆಟ್ ಎನ್ನುವ 4 ದಿವಸದ ತರಬೇತಿ ಶಿಬಿರವನ್ನು ನಗರದ ಬಳ್ಳಾಲ್ಬಾಗ್ನಲ್ಲಿರುವ ವರ್ಟೆಕ್ಸ್ 1 ಭವನದಲ್ಲಿ ಆಯೋಜಿಸಲಾಗಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಮಾಜಿ ಚೇರ್ಮನ್ ಹಾಗೂ ಮುಖ್ಯ ಸಂಚಾಲಕರಾದ ಎಸ್ಎಸ್ ನಾಯಕ್ ಅವರು ಮಾತನಾಡಿ, ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ನ ವತಿಯಿಂದ ಆಯೋಜಿಸಲಾದ ಸ್ಟಾರ್ಟ್ಅಪ್ ಮೈಂಡ್ಸೆಟ್ ಎನ್ನುವ 4 ದಿವಸದ ತರಬೇತಿ ಶಿಬಿರವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಹಾಗೂ ವಾಣಿಜ್ಯೋದ್ಯಮದಲ್ಲಿ ಉತ್ತಮವಾದ ಕಲ್ಪನೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಎಷ್ಟು ಯೋಜನೆಗಳಿದ್ರೂ ಕೂಡ ಅದಕ್ಕೆ ಎಂಟರ್ಪ್ರಿನರ್ ಅನ್ನು ನಾವು ತಯಾರು ಮಾಡಬೇಕು. ಈಗ ಏನಾಗಿದೆ, ಕಾಲೇಜ್ ವಿದ್ಯಾಭ್ಯಾಸ ಹೇಗೆ ಅಂದರೆ ಅವ್ರದ್ದು ಕಲಿತಾದ ಕೂಡಲೇ ಜಾಬ್ ಎಲ್ಲಿ ಸಿಗ್ತದೆ ಅಂತ ಹುಡುಕ್ತಾರೆ. ನಮ್ಮ ಪ್ರಧಾನಿ ಅವರು ಹೇಳಿದಾಗೆ ವಿ ಶುಡ್ ಬಿ ದ ಜಾಬ್ ಪ್ರೊವೈಡರ್ಸ್ ನಾಟ್ ಜಾಬ್ ಸೀಕರ್ಸ್ ಅಂತೇಳಿ. ಆದ್ದರಿಂದ ಈ ಸ್ಟಾರ್ಟಪ್ ಇಂಡಿಯಾ ಸ್ಕೀಮಲ್ಲಿ ಅನೇಕ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ದೇಶದಾದ್ಯಂತ 58 ಹೆಚ್ಚಲು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಸ್ಥಾಪಿಸಿದ್ದಾರೆ. ಹೈಸ್ಕೂಲ್ ಲೆವೆಲಲ್ಲಿ ಕೂಡ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತೇಳಿ ಕೂಡ ಅನೇಕ ದೇಶದಾದ್ಯಂತ ಅಟಲ್ ಟಿಂಕರಿಂಗ್ ಲ್ಯಾಬ್ ಅದು ಕೂಡ ಸಹಾಯಧನವನ್ನು ಕೇಂದ್ರ ಸರ್ಕಾರದವರು ಕೊಟ್ಟು ಆ ಬಡ್ಡಿಂಗ್ ಸ್ಟೇಜಲ್ಲೇ ವಿದ್ಯಾರ್ಥಿಗಳಿಗೆ ಅವರ ಒಂದು ಎಂಟರ್ಪ್ರಿನರ್ಶಿಪ್ ಬಗ್ಗೆ ಹೊಸ ಒಂದು ಐಡಿಯಾಸ್ ಬಗ್ಗೆ ಒಂದು ಉತ್ತೇಜನ ನೀಡ್ತಾ ಇದ್ದಾರೆ. ಅದೇ ರೀತಿ ತುಂಬ ಜನ ಎಂಟರ್ಪ್ರಿನರಿಗೆ ಈ ಒಂದು ಉದ್ಯಮ ಸ್ಥಾಪನೆ ಮಾಡಲಿಕ್ಕೆ ಏನೆಲ್ಲ ಅದಕ್ಕೆ ರಿಕ್ವೈರ್ಮೆಂಟ್ ಉಂಟು, ಯಾವ ರೀತಿ ಯಾವುದೆಲ್ಲ ರಿಜಿಸ್ಟ್ರೇಷನ್ ಉಂಟು, ಯಾವ ರೀತಿ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಪಡೆಯಬಹುದು, ಯಾವ ಎಲ್ಲ ಸೌಲಭ್ಯ ಸರಕಾರದಿಂದ ಸಿಗ್ತದೆ, ಇದರ ಬಗ್ಗೆ ಒಂದು ಸಮಗ್ರ ಮಾಹಿತಿ ಮಾಡುವಂಥ ಕೆಲಸ ನಿಜವಾಗಿ ಒಂದು ಶ್ಲಾಘನೀಯ. ನಮ್ಮ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಅವರ ಒಂದು ನೇತೃತ್ವದಲ್ಲಿ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಚೇರ್ಮನ್ ಹಾಗೂ ಈಗಿನ ಪ್ರಿನ್ಸಿಪಾಲ್ ಡಾಕ್ಟರ್ ಮಾಲಿನಿ ಹೆಬ್ಬಾರ್ ಇವರು ಕೂಡ ಅದರಲ್ಲಿ ಕೈ ಜೋಡಿಸಿದ್ದಾರೆ. ಅದೇ ರೀತಿ ನಮ್ಮ ರೋಟ್ರಿ ಅವರು ಕೂಡ ಡೌನ್ ಟೌನ್ ಅದರ ಪರವಾಗಿ ಒಂದು ಶ್ರೀಕಾಂತ್ ಅವರು ಅಸ್ಟೆಂಟ್ ಗವರ್ನರ್ ಕೂಡ ಬಂದಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಇದಕ್ಕೆ ಸಾಥ್ ನೀಡ್ತಾರೆ ಅಂತ ಹೇಳ್ತಾರೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನೀಟೆ ಹಾಗೂ ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅವರು ಕೂಡ ಸಹಾಯ ವಸ್ತುವನ್ನು ಚಾಚಿದ್ದಾರೆ. ಇವರ ಎಲ್ಲರ ಸಹಯೋಗದಲ್ಲಿ ಹಾಗೂ ನ್ಯಾಷನಲ್ ಸ್ವಸ್ತಿಕ ನ್ಯಾಷನಲ್ ಸ್ಕೂಲ್ ಇದರ ಸಹಯೋಗದಲ್ಲಿ ಇವರ ಒಂದು ನೇತೃತ್ವದಲ್ಲಿ ಈ ಒಂದು 4 ದಿನಗಳ ಈ ಕಾರ್ಯಾಗಾರವನ್ನು ಇಲ್ಲಿ ವರ್ಟೆಕ್ಸ್ ವರ್ಕ್ ಸ್ಪೇಸ್ ಅಂತ ಇಲ್ಲಿ ಬಳ್ಳಾಲ್ಬಾಗಲ್ಲಿ ಆಯೋಜಿಸಲಾಗಿದೆ. ಈ ಒಂದು 4 ದಿನದ ಕಾರ್ಯಾಗಾರದ ಮಾಹಿತಿ ಕೂಡ ಇದರಲ್ಲಿ ಉಂಟು. ಈ ಇದಕ್ಕೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಹೆಚ್ಚಿನವರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಈಗ ಏನಾಗ್ತದೆ ಫೈನಲ್ ಇಯರ್ ಆದ ಕೂಡಲೇ ಏನು ಮಾಡೋದಂತ ಅವರಿಗೊಂದು ಕನ್ಫ್ಯೂಷನ್. ಈ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಬಿ ಕಾಮ್ ಇರ್ಬೋದು, ಬಿ ಬಿ ಎಂ ಇರ್ಬೋದು, ಬಿ ಬಿ ಎ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಎಮ್ ಬಿ ಎ ಇರ್ಬೋದು, ಎಂ ಕಾಮ್ ಇರ್ಬೋದು, ಅನೇಕ ಸ್ಥಳದಲ್ಲಿ ಅವರ ಒಂದು ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ವ್ಯಾಸಂಗ ಮುಗಿಸುವವರಿಗೆ ಮುಂಚೆಯೇ ಅವರಿಗೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವುದು, ಅವರನ್ನು ಎಂಟರ್ಪ್ರಿನರ್ ಆಗಿ ತಯಾರು ಮಾಡುವುದು ಈ ಒಂದು ಉದ್ದೇಶ. ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ ಒಂದು ಸಣ್ಣ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ದೇವೆ. ಇದಕ್ಕೆ ಬೇರೆ ಬೇರೆ ಈ ಎಲ್ಲ ಸಂಘ ಸಂಸ್ಥೆ ನಾನು ಹೇಳಿದಾಗೆ ಅವರ ಕೂಡ ಸಹಾಯ ಉಂಟು. ಸಣ್ಣ ಒಂದು ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ದೇವೆ. 4 ದಿನ ಉತ್ತಮ ಕಾರ್ಯಾಗಾರ, ಅನೇಕ ರಿಸೋರ್ಸ್ ಪರ್ಸನ್ಸ್ ಬಂದು ಅದರ ಬಗ್ಗೆ ಯಾರ್ಯಾರು ಅದರಲ್ಲಿ ತಜ್ಞರಿದ್ದಾರೆ ಅದರ ಬಗ್ಗೆ ಅವರು ಮಾಹಿತಿ ನೀಡ್ತಾರೆ. ನಂತರ ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ನ ಚೇರ್ಮನ್ರಾದ ಡಾಕ್ಟರ್ ರಾಘವೇಂದ್ರ ಹೊಳ್ಳ ಅವರು ಮಾತನಾಡಿ, ಉದ್ಯಮಶೀಲತೆ ತರಬೇತಿ ಕಾರ್ಯಕ್ರಮವನ್ನು ಯಾವ ಉದ್ದೇಶಕ್ಕಾಗಿ ನಡೆಸುತ್ತಿದ್ದಾರೆ ಹಾಗೂ ವಿದ್ಯಾರ್ಥಿಗಳು ವ್ಯಾಪಾರ ಕ್ಷೇತ್ರದಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಉತ್ತಮ ರೀತಿಯಲ್ಲಿ ಕಾರ್ಯಗತಗೊಳಿಸುವುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅದಾನಂತರ ಆಫ್ಟರ್ 1:30 ಈವ್ನಿಂಗ್ 6:30 7 ತನಕ ಅವರನ್ನು ಬೇರೆ ಬೇರೆ ಕಂಪನಿಗಳಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡಿದ್ದೇವೆ. ಸುಮಾರು ಈಗ 85% ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಕಂಪನಿಗಳಲ್ಲಿ ಅಕೌಂಟ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಬಿಲ್ಲಿಂಗ್ ಇರ್ಬೋದು, ಡಾಟಾಬೇಸ್ ಇರ್ಬೋದು, ಆ ಕೆಲಸಗಳನ್ನು ಕಳೆದ 2 ಮಾಡ್ತಾ ಇದ್ದಾರೆ. ಸುಮಾರು ಇಷ್ಟವರೆಗೆ 2 ಮಕ್ಕಳ ಅಕೌಂಟಿಗೆ ಅವರಿಗೆ ಡೈರೆಕ್ಟ್ ಆಗಿ ಆ ಕಂಪನಿಯವರು ಸ್ಯಾಲ್ರಿ ಕೊಡುವಂಥದ್ದು ಅನರೇರಿಯ ಅಥವಾ ಸೈಮಣ್ಣ ಕೊಟ್ಟು ಸುಮಾರು 50 ರೂಪಾಯಿ ಅನ್ನು ದುಡಿದಿದ್ದಾರೆ. ಈ ಪ್ರತಿ ತಿಂಗಳು 5 ಅಮೌಂಟನ್ನು ವಿದ್ಯಾರ್ಥಿಗಳು ಸಂಪಾದನೆ ಮಾಡ್ತಾರೆ. ಅದರಲ್ಲಿ ಮುಖ್ಯ ನಮ್ಮ ಉದ್ದೇಶ ಅಂದರೆ ಅದರ ಒಟ್ಟಿಗೆ ಅವರು ಕಲಿತಾರೆ. ಕೇವಲ ತರಬೇತಿಗೆ ಅಂತ ಕಳಿಸಿದ ಕೂಡಲೇ ಅವರು ಅಲ್ಲಿ ಕೂತ್ಕೊಳ್ತಾರೆ. ಆ ಕಂಪನಿ ಓನರ್ಸ್ಗೆ ಮತ್ತು ಇವರಿಗೆ ಕಮಿಟ್ಮೆಂಟ್ ಇರುವುದಿಲ್ಲ. ಅವರು ಸೈಫಂಡಿಂದ ಕೊಟ್ಟಾಗ ಅವರು ಇವ್ರ ಕೆಲಸ ಮಾಡಿಸಿದ್ರೆ ಆ ಕೆಲಸದಿಂದ ಅವರಿಗೆ ಕಲೀಲಿಕ್ಕೆ ಸಾಧ್ಯ ಇದೆ. ಆ ಉದ್ದೇಶದಿಂದ ಇದು ಬೇರೆ ದೇಶಗಳಲ್ಲಿ ಕಂಪಲ್ಸರಿ ಆಗಿದೆ. ಇಂಡಿಯಾದಲ್ಲಿ ಇಟ್ ಈಸ್ ನಾಟ್ ಕಂಪಲ್ಸರಿ, ಬಟ್ ನಾವು ಅದನ್ನು ಪ್ರಥಮ ಬಾರಿಗೆ ಸ್ವಸ್ತಿಕ ನ್ಯಾಷನಲ್ ಸ್ಕೂಲಲ್ಲಿ ನಾವು
ಮಾಡಿದೇವೆ. ಉತ್ತಮ ರೀತಿಯಲ್ಲಿ ಮಕ್ಕಳ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅಂಥದ್ದೇ ಆಸಕ್ತಿ ಇರುವ ವಿದ್ಯಾರ್ಥಿಗಳಿದ್ದಾರೆ, ಅವರು ಫೀಸ್ ಕಟ್ಟುವ ಕೂಡ ಅಥವಾ ಯೂನಿವರ್ಸಿಟಿ ಹಾಸ್ಟೆಲ್ ಫೀಸ್ ಅಂತ ತಿಂಗಳಿಗೆ 2,000 1,000 ಹಾಗೆ ಕಟ್ಟಿ ಅವರು ದುಡಿದು ಅವರ ದುಡಿಮೆಯಿಂದಲೇ ಅವರು ಬೆಳೀತಾ ಇದ್ದಾರೆ. ಅಂತ ಸಂಸ್ಕೃತಿಯನ್ನು ನಾವು ಬೆಳೆಸಿ ಅದರೊಂದು ಎರಡು ಸ್ಟಾರ್ಟ್ಅಪ್ ಕಂಪನಿ ಇದೆ ಕಾಲೇಜಿನ ಕ್ಯಾಂಪಸ್ ಅಲ್ಲಿ, ಅಕೌಂಟ್ಸ್ ಮ್ಯಾನೇಜ್ಮೆಂಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್. ಅದರಲ್ಲಿ ಬೇರೆ ಬೇರೆ ಕಾರ್ಪೊರೇಟ್ ಕಂಪನಿಯ ಪ್ರಾಜೆಕ್ಟ್ಸ್ ಅನ್ನು ಇದೇ ವಿದ್ಯಾರ್ಥಿಗಳು ಪಡೆದು ಅವ ಆ ಕೆಲಸಗಳನ್ನು ಪೂರೈಸ್ತಾ ಇದ್ದಾರೆ ಸರ್. ಇಟ್ ಈಸ್ ಅ ಫಸ್ಟ್ ಟೈಮ್ ಇನ್ ಇಂಡಿಯಾ ಅರ್ಮಾ ಇಲ್ಲನ್ ಕಾನ್ಸೆಪ್ಟ್ ಅನ್ನು ಮಂಗಳೂರು ವಿಶ್ವವಿದ್ಯಾಲಯ ಅಂಡರಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೊ ಇವರು ಕಾಲೇಜಿಂದ ಹೊರಗೆ ಹೋಗುವಾಗ 3 ವರ್ಷದ ಅನುಭವ, ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟ್, ಅಕೌಂಟ್ ಅಲ್ಲಿ ಸೇವಿಂಗ್, ಮೂರು ಕೂಡ ಇರ್ತದೆ. ಅವಾಗ ಅವರ ನಂತರ ದಿವಸದಲ್ಲಿ 3 ವರ್ಷ ಅವರ ಏನು ಕೆರಿಯರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ದಟ್ ವಿಲ್ ಬಿ ಸೇವ್ ಫಾರ್ ದೆಮ್. ಒಂದು ಮತ್ತೆ 2-3 ವರ್ಷದಲ್ಲಿ ಅವರು 4-5 ಕಂಪನಿ ಕೆಲಸ ಮಾಡೋ ಕಾರಣ ಅವರಿಗೆ ಯಾವ ಅವರ ಡೈರೆಕ್ಷನ್ ಅಥವಾ ಯಾವ ಏರಿಯಾದ ವರ್ಕ್ ಅವರಿಗೆ ಒಳ್ಳೇದು ಅಂತ ಹೇಳುವ ಐಡಿಯಾ ಸಿಕ್ಕಿದ ಕಾರಣ ಡಿಗ್ರಿ ಮುಗಿದು ಹೊರಗೆ ಹೋಗುವಾಗ ದೇ ವಿಲ್ ಬಿ ಮೋರ್ ಕಾನ್ಫಿಡೆಂಟ್, ನನಗೆ ಇದೇ ಆಗ್ತದೆ ಈ ಕೆಲಸ ಮಾಡಬಹುದು ಅಂತ ಹೇಳುವ ಕಾನ್ಫಿಡೆನ್ಸ್ ಅವ್ರ ಹತ್ತಿರ. ಇಲ್ಲಂದ್ರೆ ಡಿಗ್ರಿ ಆದ ನಂತರ 2-3 ಜಾಬ್ ಚೇಂಜ್ ಮಾಡಿದ್ಬಿಟ್ಟು ಮನೆಯವರು ಅವರಿವರಲ್ಲಿ ಹೇಳಿಕೆ ಸ್ಟಾರ್ಟ್ ಮಾಡ್ತಾರೆ, ಇವನು ಎಷ್ಟು ಜಾಬ್ ಚೇಂಜ್ ಮಾಡ್ತಾನೆ ಹಾಗೆ. ನಮಗೆ ಅದ್ರ ಆಸಕ್ತಿ ಇರೋದಿಲ್ಲ. ಈ 3 ವರ್ಷದಲ್ಲಿ ಅವರಿಗೆ ಆಸಕ್ತಿದಾಯಕವಾದ ಯಾವ ಉದ್ಯೋಗ ಯಾವ ಕೆಲಸ ಮಾಡಬಹುದು ಅಂತ ಹೇಳಿ ಐಡಿಯಾ ಸಿಕ್ಕೋದ್ರಿಂದ ಇದು ಅವ್ರಿಗೆ ಹೆಲ್ಪ್ ಆಗ್ತದೆ. ಈ ಸಂದರ್ಭದಲ್ಲಿ ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ನ ಅಧ್ಯಕ್ಷರಾದ ಯು ರಾಮರಾವ್, ಮಂಗಳೂರು ರೋಟರಿ ಡೌನ್ಟೌನ್ನ ನಿರ್ದೇಶಕರಾದ ರೋಟೇರಿಯನ್ ಶ್ರೀಕಾಂತ್ ನಾಯಕ್ ಹಾಗೂ ಸ್ವಸ್ತಿಕ್ ನ್ಯಾಷನಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಡಾಕ್ಟರ್ ಮಾಲಿನಿ ಎನ್ ಹೆಬ್ಬಾರ್ ಉಪಸ್ಥಿತರಿದ್ದರು. ಶರತ್, V4 ನ್ಯೂಸ್, ಮಂಗಳೂರು.